ಪ್ರೀತಿಯ ವಿದ್ಯಾರ್ಥಿಗಳೇ, ಪುಟಾಣಿಗಳೇ, ಇವತ್ತು ನೀವು ತರಗತಿಗೆ ಬಂದಿದ್ದೀರಿ. ನಾವು ಇವತ್ತು ಶಿಲುಬೆ ಗುರುತಿನ ಮೂಲಕ ನಾವು ತರಗತಿಯನ್ನು ಆರಂಭಿಸೋಣ. ಶಿಲುಬೆ ಗುರುತು ಆಗಲಿಕ್ಕೆಲ್ಲ ನೆನಪಿದೆಯಾ? ಮರೆತು ಬಿಟ್ಟಿದ್ದೀರಾ? ಇಲ್ಲಲ್ಲ, ಒಳ್ಳೆ ಮಕ್ಕಳು. ನಾವು ಶಿಲುಬೆ ಗುರುತಿನ ಮೂಲಕ ಇವತ್ತಿನ ತರಗತಿಯನ್ನು ನಾವು ಪ್ರಾರಂಭಿಸೋಣ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಕೂತ್ಕೊಳ್ಳಿ. ಇವತ್ತು ನಾವು ತರಗತಿ ಒಂದು ಪಾಠ ಆರನ್ನು ಕಲಿಯಬೇಕು. ಪಾಠ ಆರು, ದೇವರಿಗೆ ಸ್ತುತಿಯಾಗಲಿ. ಏನು? ದೇವರಿಗೆ ಸ್ತುತಿಯಾಗಲಿ. ನಾವು ದೇವರಿಗೆ ಸ್ತುತಿಯನ್ನು ಅರ್ಪಿಸೋದು ಹೇಗೆ? ಯಾವುದಕ್ಕೆ ನಾವು ದೇವರಿಗೆ ಸ್ತುತಿಯನ್ನು ಅರ್ಪಿಸಬೇಕು? ದೇವರು ನಮ್ಮನ್ನು ಸೃಷ್ಟಿಸಿ ಪರಿಪಾಲಿಸಿ ನಮಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು, ಆಹಾರ ಪದಾರ್ಥಗಳು, ಬಟ್ಟೆ ಬರೆಗಳು, ಉಳಿಯಲಿಕ್ಕೆ ವಸತಿಯನ್ನು ಎಲ್ಲವನ್ನು ನೀಡಿ ನಮ್ಮನ್ನು ದಿನನಿತ್ಯ ದಿನವಿಡೀ ಪರಿಪಾಲಿಸುವಂತಹ ನಮ್ಮ ಸೃಷ್ಟಿಕರ್ತರೆ ನಮ್ಮ ದೇವರು. ಆದ್ದರಿಂದ ನಾವು ಏನು ಮಾಡಬೇಕು? ದೇವರಿಗೆ ಸ್ತುತಿಯನ್ನು ನಿರಂತರ ನಾವು ಸ್ತುತಿಯನ್ನು ಅರ್ಪಿಸಲು ಕಲಿಯಬೇಕು. ನಾವು ಹೇಗೆ ಸ್ತುತಿಯನ್ನು ಅರ್ಪಿಸಬೇಕು? ಸುಮ್ಮನೆ ಸ್ತುತಿ ಸ್ತುತಿ ಅಂತ ಹೇಳಿದ್ರೆ ಆಗೋದಿಲ್ಲ. ನಾವೇನು ಮಾಡಬೇಕು? ನಮ್ಮ ಮನಸ್ಸಲ್ಲಿ ನಾವು ದೇವರನ್ನು ಧ್ಯಾನಿಸಬೇಕು. ದೇವರನ್ನ ನೆನಪಿಸಿಕೊಂಡು, ಆ ದೇವರನ್ನ ನೆನಪಿಸಿಕೊಂಡು ಕರಗಳನ್ನು ಜೋಡಿಸಿ, ಕಣ್ಣುಗಳನ್ನ ಮುಚ್ಚಿ, ನಾವು ಹೃದಯದಲ್ಲಿ, ಹೃದಯಾಂತರಾಳದಲ್ಲಿ ಮನ ತುಂಬಿ, ಹೃದಯ ತುಂಬಿ ನಾವು ಹೇಳಬೇಕು, ದೇವರಿಗೆ ಸ್ತುತಿಯಾಗಲಿ. ನೋಡು, ಎಲ್ಲರೂ ಹೇಳಿ ನೋಡುವ. ಕರಗಳನ್ನು ಜೋಡಿಸಿ, ಕಣ್ಣುಗಳನ್ನು ಮುಚ್ಚಿ, ನಾವು ದೇವರಿಗೆ ಸ್ತುತಿಯನ್ನು ಅರ್ಪಿಸೋಣ. ಹೇಳಿ, ದೇವರಿಗೆ ಸ್ತುತಿಯಾಗಲಿ, ದೇವರಿಗೆ ಸ್ತುತಿಯಾಗಲಿ. ಗುಡ್. ಜಾನ ಮಕ್ಕಳು, ನೀವೆಲ್ಲರೂ ದೇವರನ್ನು ನೆನಪಿಸಿದ್ದೀರಿ. ನೀವೆಲ್ಲರೂ ಕಣ್ಣು ಮುಚ್ಚಿ, ಕರಗಳನ್ನು ಜೋಡಿಸಿ ದೇವರಿಗೆ ಸ್ತುತಿಯನ್ನು ಅರ್ಪಿಸಿದ್ದೀರಿ. ನಾವು ಹೇಗೆ ನಾವು ದೇವರಿಗೆ ಸ್ತುತಿಯನ್ನು ಅರ್ಪಿಸಬೇಕು? ಕೀರ್ತನೆಗಳ ಮೂಲಕ ದೇವರಿಗೆ ನಾವು ಸ್ತುತಿಯನ್ನು ಅರ್ಪಿಸ್ತೇವೆ. ಮತ್ತು ಪ್ರಾರ್ಥನೆ ಮಾಡೋದರ ಮೂಲಕ ನಾವೇನು ಮಾಡಬೇಕು? ದೇವರಿಗೆ ಸ್ತುತಿಯನ್ನು ಅರ್ಪಿಸ್ತೇವೆ. ಹಾಗಾದರೆ ನೀವು ಮನೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಎಷ್ಟು ಆಸಕ್ತಿಯಿಂದ ಕೂತ್ಕೊಳ್ತೀರಿ? ಮೂಲೆಯಲ್ಲಿ ಕೂತ್ಕೊಂಡು ನಿದ್ದೆ ಮಾಡುತ್ತಾ ನೀವು ಪ್ರಾರ್ಥನೆ ಮಾಡ್ತೀರಾ? ಇಲ್ಲ. ಹೇಗೆ ಮಾಡ್ತೀರಿ? ಕರಗಳನ್ನು ಜೋಡಿಸಿ ಪ್ರಾರ್ಥನೆ ಮಾಡಿ ದೇವರಿಗೆ ನಾವು ಸ್ತುತಿಯನ್ನು, ವಂದನೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸೋಕೆ ನಾವು ಕಲಿಯುತ್ತೇವೆ. ಅದಕ್ಕೋಸ್ಕರ ನಾವೇನು ಮಾಡ್ತೇವೆ? ನಮ್ಮ ದೇವಾಲಯಕ್ಕೆ ಬಂದು ನಾವು ದೇವರನ್ನು ಸ್ಮರಿಸಿ ಅವರು ಕೊಟ್ಟಂತಹ ಅನುಗ್ರಹಗಳನ್ನು ನೆನಪಿಸಿಕೊಂಡು ನಾವು ದೇವರಿಗೆ ಸ್ತುತಿಯನ್ನು ಸಲ್ಲಿಸ್ತೇವೆ. ಅದಕ್ಕೆ ನಾವೇನು ಮಾಡ್ತೇವೆ? ವಾರಕ್ಕೆ ಒಂದು ಸಲವಾದರೂ ನಾವು ದೇವಾಲಯಕ್ಕೆ ಬಂದು ನಾವು ದೇವರನ್ನು ಸ್ತುತಿಸಿ ದೇವರಿಗೆ ಸ್ತುತಿಯನ್ನು ಸಲ್ಲಿಸುತ್ತೇವೆ. ನಾವು ಯಾವುದಕ್ಕೆಲ್ಲ ದೇವರಿಗೆ ಸ್ತುತಿಯನ್ನು ಸಲ್ಲಿಸಬೇಕು ಅಂತ? ನಾವು ನಮಗೆ ಜೀವ ಕೊಟ್ಟಂತಹ ದೇವರು, ನಮಗೆ ಉಳಿಲಿಕ್ಕೆ ಮನೆ ಕೊಟ್ಟಂತಹ ದೇವರು, ಎಲ್ಲ ದೇವರು ನಮಗೆ, ನಮಗೆ ಉಸಿರಾಡಲಿಕ್ಕೆ ಏನು ಮಾಡಿದ್ದಾರೆ ದೇವರು? ಒಳ್ಳೆಯ ಗಾಳಿ ಸಿಕ್ಕಿದೆಲ್ಲ ನೋಡಿ, ಉತ್ತಮವಾದ ಗಾಳಿ ಕೊಟ್ಟು ನಮಗೆ ದೇವರು ಜೀವ ನೀಡಿದ್ದಾರೆ. ಹಾಗೆ ನಾವು ಏನು ಮಾಡಬೇಕು? ದೇವರಿಗೆ ಸ್ತುತಿಯನ್ನು ಅರ್ಪಿಸಬೇಕು. ಇನ್ನು ನಾವು ದೇವರಿಗೆ ಸ್ತುತಿಯನ್ನು ಅರ್ಪಿಸ್ತೇವೆ, ನಮ್ಮ ಜೊತೆಗಿರುವವರಿಗೆ ನಾವು ಸ್ತುತಿಯನ್ನು ಅರ್ಪಿಸ್ಬೋದಾ? ಹೇಗೆ ಅರ್ಪಿಸ್ಬೋದು? ನಮಗೆ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ನಮಗೆ ಉಪಕಾರ ಮಾಡಿದವರಿಗೆ ನಾವೇನು ಮಾಡ್ತೇವೆ? ಸ್ತುತಿಯನ್ನು ಹೇಳ್ತೇವೆ, ವಂದನೆಯನ್ನು ಸಲ್ಲಿಸ್ತೇವೆ. ಇದು ಥ್ಯಾಂಕ್ಸ್ ಅಂತ ಹೇಳ್ತೇವೆ. ಇದು ಜಸ್ಟ್ ಏನು, ಒಂದು ಹೆಸರಿಗೋಸ್ಕರ ನಾವು ಮಾಡ್ತೇವೆ. ಆದರೆ ನಮ್ಮ ಸೃಷ್ಟಿಕರ್ತರಿಗೆ ನಾವು ಹಾಗೆ ಸ್ತುತಿಯನ್ನು ಹೇಳಿದ್ರೆ ಸಾಕಾಗೋದಿಲ್ಲ. ಅವರನ್ನು ಹೃದಯದಲ್ಲಿ ನೆನಪಿಸಿಕೊಂಡು, ಅವರು ಕೊಟ್ಟಂತಹ ಅನುಗ್ರಹಗಳನ್ನು ನೆನಪಿಸಿಕೊಂಡು ನಾವೇನು ಮಾಡಬೇಕು? ಪ್ರೀತಿಯಿಂದ ಅವರನ್ನು ಸ್ಮರಿಸಿ ನಾವು ಅವರಿಗೆ ಸ್ತುತಿಯನ್ನು ಅರ್ಪಿಸುವಂತಹ ದೇವರ ಪುಟಾಣಿಗಳಾಗಬೇಕು. ಹಾಗೆ ಮಾಡುವಾಗ ಏನಾಗ್ತದೆ? ಈಗ ನಾವು ನಿಮ್ಮ ತರಗತಿಗೆ ಸಿಸ್ಟರ್ ಕ್ಲಾಸ್ ತೆಗಿತೀರಿ, ನಿಮಗೆ ಈಗ ಕ್ಲಾಸ್ ಮುಗಿಸಿ ನಾನು ಹೋಗುವಾಗ ನೀವೇನು ಹೇಳ್ತೀರಿ ನನಗೆ? ಥ್ಯಾಂಕ್ ಯು ಸಿಸ್ಟರ್ ಅಂತ ಹೇಳ್ತೀರಲ್ಲ, ಇದು ಒಂದು ನಾವು ಆಡುವಂತಹ ಒಂದು ಮರ್ಯಾದೆಯ ಮಾತುಗಳಷ್ಟೇ. ಈಗ ನಾವು ಥ್ಯಾಂಕ್ಸ್ ಹೇಳಿ ನಾವು ದೇವರನ್ನ ಬಿಡಲಿಕ್ಕೆ ಆಗೋದಿಲ್ಲ. ನಾವು ಮನ ತುಂಬಿ, ಹೃದಯ ತುಂಬಿ, ಸಂತೋಷದಿಂದ, ಖುಷಿಪಟ್ಟು ನಾವೇನು ಮಾಡಬೇಕು? ಇಷ್ಟಪಟ್ಟು ನಾವು ದೇವರನ್ನು ಪ್ರೀತಿಸಿ ನಾವು ದೇವರಿಗೆ ಸ್ತುತಿಯನ್ನು ಅರ್ಪಿಸಲು ನಾವು ಕಲಿಯಬೇಕು. ನಾವು ಮಾಡಿ ಅದನ್ನು ನಾವು ಇತರರಿಗೂ ನಾವು ಹೇಳಿಕೊಡಲಿಕ್ಕೆ, ತೋರಿಸಿಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ನಾವು ಸಂಜೆ ಮಲಗುವಾಗ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾವು ಮಲಗ್ತೇವೆ. ಒಳ್ಳೆಯ ವಿಶ್ರಾಂತಿ ಬೆಳಿಗ್ಗೆ ನಮಗೆ ಏನು ಕೊಡ್ತಾರೆ ದೇವರು? ಎಬ್ಬಿಸಿಕೊಂಡು, ನಮ್ಮನ್ನು ಎಬ್ಬಿಸಿಕೊಂಡು ನಮಗೆ ಆರೋಗ್ಯಕರವಾದಂತಹ ಒಂದು ದಿನವನ್ನು ದೇವರು ನಮಗೆ ಕಾಪಾಡ್ತಾರೆ. ಇದಕ್ಕೆಲ್ಲ ನಾವೇನು ಮಾಡಬೇಕು? ದೇವರಿಗೆ ನಾವು
ವಂದನೆಯನ್ನು ಸಲ್ಲಿಸಿ ಸ್ತುತಿಯನ್ನು ಸಲ್ಲಿಸಿ ಬದುಕಬೇಕು. ಆಗ ನಮಗೆ ಅವತ್ತು ನಾವು ದೇವರನ್ನು ನೆನಪಿಸಿ ನಾವು ಸ್ತುತಿಯನ್ನು ಅರ್ಪಿಸುವಾಗ ಆ ದಿನ ಇಡೀ ನಮಗೆ ಏನಾಗ್ತದೆ, ಆ ದೇವರಿಗೆ ವಂದನೆಯನ್ನು ಸಲ್ಲಿಸಲು ದೇವರ ಕೃಪೆಗೆ ನಾವು ಪಾತ್ರರಾಗಿ ಅವರನ್ನು ಸ್ತುತಿಸಿಕೊಂಡಾಡಲು ನಮಗೆ ಸಾಧ್ಯವಾಗ್ತದೆ. ಹೀಗೆ ನಾವು ದಿನನಿತ್ಯ ನಾವು ಹೀಗೆ ಮಾಡುವಾಗ ನಾವು ದೇವರ ಉತ್ತಮ ಮಕ್ಕಳಾಗಿ ನಾವು ದೇವರನ್ನ ಮಕ್ಕಳಾಗಿ ಬದುಕಲಿಕ್ಕೆ ಬೇಕಾದಂತಹ ಕೃಪೆಯನ್ನು ಕೊಡ್ತಾರೆ ದೇವರು. ಆದ್ದರಿಂದ ನಾವು ದೇವರನ್ನು ಸ್ತುತಿಸಿ ನಾವು ಬಾಳಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ದೇವರನ್ನು ಕೊಟ್ಟಂತಹ ಅನುಗ್ರಹಗಳಿಗೆ, ದೇವರು ಕೊಟ್ಟಂತಹ ಕೃಪೆಗೆ ನಾವು ತುಂಬ ಹೃದಯದ ವಂದನೆಯನ್ನು ಸಲ್ಲಿಸಿ ನಾವು ಬದುಕಬೇಕು, ಬಾಳಬೇಕು. ಹಾಗೆಯೇ ನಾವು ಇತರರಿಗೂ ಕೂಡ ನಮಗೆ ಮಾಡಿಕೊಟ್ಟಂತಹ ಉಪಕಾರಕ್ಕೆ ನಾವು ಏನು ಮಾಡಬೇಕು, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಉತ್ತಮ ಮಕ್ಕಳಾಗಿ, ಪ್ರೀತಿಯ ಮಕ್ಕಳಾಗಿ ನಾವು ಬದುಕಬೇಕು. ಅದಕ್ಕೋಸ್ಕರ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ದೇವರ ಕೃಪೆಗಾಗಿ ನಾವು ಮುಂದೆ ಬರಬೇಕು. ಹೀಗೆ ನಾವು ದೇವರಿಗೆ ಸ್ತುತಿಯನ್ನು ಸಲ್ಲಿಸುತ್ತಾ ದೇವರಿಗೆ ಸ್ತುತಿ ಸಲ್ಲಿಸುವ ಜೊತೆಗೆ ನಾವು ನಮ್ಮ ಪ್ರೀತಿಯ ಮಾತಾಪಿತ್ರರಿಗೆ, ನಮ್ಮ ಸಹೋದರರಿಗೆ, ಎಲ್ಲರಿಗೂ ನಾವು ಪ್ರೀತಿಯನ್ನು ಸಲ್ಲಿಸುವಂತಹ ದೇವರ ಮುದ್ದು ಮಕ್ಕಳಾಗಿ ನಾವು ಬದುಕಬೇಕು ಅಂತ ನಿಮ್ಮ ಹತ್ರ ಕೇಳಿಕೊಳ್ಳುತ್ತಾ ದೇವರ ಕೃಪೆಗೆ ನಾವು ಪುನಃ ನಾವು ಎಷ್ಟು ಧನ್ಯ ಸ್ತುತಿ ಹೇಳಿದರೂ ಸಾಧ್ಯವಾಗುವುದಿಲ್ಲ. ಅದು ನಾವು ದೇವರನ್ನು ಸ್ತುತಿಸಿ ಕೊಂಡಾಡುವಂತಹ ಮುದ್ದಿನ ಮಕ್ಕಳಾಗಬೇಕು, ಹಾಗೆ ನಾವು ಬದುಕಬೇಕು. ಅದಕ್ಕೆ ದೇವರ ಕೃಪೆಯನ್ನು ನಾವು ಯಾಚಿಸುವನ್ನ. ಎಲ್ಲದರಲ್ಲೂ ದೇವರು ಕೊಟ್ಟಂತಹ ಅನುಗ್ರಹಗಳಿಗೆ, ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಎಲ್ಲ ಅನುಗ್ರಹಗಳಿಗೆ ನಾವು ಏನು ಮಾಡಬೇಕು, ದೇವರಿಗೆ ವಂದನೆಯನ್ನು ಸ್ತುತಿಯನ್ನು ಸಲ್ಲಿಸುವಂತಹ ದೇವರ ಮಕ್ಕಳಾಗಬೇಕು. ಹಾಗೆಯೇ ಇತರರಿಗೂ ನಾವು ವಂದನೆ ಸಲ್ಲಿಸುವಂತಹ, ಸ್ತುತಿ ಸಲ್ಲಿಸುವಂತಹ ಪ್ರೀತಿಯ ಮಕ್ಕಳಾಗಿ ಬದುಕಲುಬೇಕಾದಂತಹ ಎಲ್ಲ ಕೃಪೆಗಳಿಗೆ ನಾವು ದೇವರಲ್ಲಿ ಬೇಡಿಕೊಳ್ಳುತ್ತಾ ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿತಿದ್ದೇವೆ, ಸ್ತುತಿ ಸಲ್ಲಿಸುವುದು, ದೇವರಿಗೆ ಸ್ತುತಿ ಸಲ್ಲಿಸುವುದು, ದೇವರಿಗೆ ಮಹಿಮೆಯನ್ನು ಸಲ್ಲಿಸುವಂಥದ್ದು ಹೇಗೆ ಅಂತ ನಾವು ತಿಳಿದ್ದೇವೆ. ಪ್ರಾರ್ಥನೆಗಳ ಮೂಲಕ, ಕೀರ್ತನೆಗಳ ಮೂಲಕ ನಾವು ಕೈ ಜೋಡಿಸಿಕೊಂಡು ದೇವರನ್ನು ಸ್ಮರಿಸುತ್ತಾ ದೇವರು ಕೊಟ್ಟಂಥ ಅನುಗ್ರಹಗಳಿಗೆ ನಾವು ದೇವರಿಗೆ ಸ್ತುತಿಯನ್ನು ಸಲ್ಲಿಸಬೇಕು. ಅದು ನಾವು ಮನೆಯಲ್ಲಿರುವಾಗ ಮನೆಯ ಪ್ರಾರ್ಥನೆಯಲ್ಲಿ, ಕುಟುಂಬದ ಪ್ರಾರ್ಥನೆಯಲ್ಲಿ ನಾವು ಪ್ರೀತಿಯಿಂದ ಭಕ್ತಿಯಿಂದ ಭಾಗಿಗಳಾಗಿ ನಾವು ಆ ದೇವರಿಗೆ ಸ್ತುತಿಯನ್ನು ನಾವು ಸಲ್ಲಿಸಬೇಕು. ಅದಕ್ಕೆ ನಾವು ಸಹಕರಿಸಬೇಕು, ನಾವು ಮುಂದಾಗಬೇಕು. ಮಾಡ್ತಿರೋ ಹಾಗೆ ನಾವು ಹೇಗೆ ಮಾಡಬೇಕು, ಮನೆಯಲ್ಲಿರುವಾಗ ನಮ್ಮ ಪ್ರಾರ್ಥನೆ, ನಾವು ಕಲಿಯುವಾಗ, ನಾವು ಕೆಲಸ ಮಾಡುವಾಗ, ನಾವು ಶಾಲೆಗೆ ಹೋಗುವಾಗ ಎಲ್ಲ ನಾವು ಏನು ಮಾಡಬೇಕು, ದೇವರನ್ನು ನೆನಪಿಸಿಕೊಳ್ಬೇಕು. ನಮಗೆ ಜೀವ ಕೊಟ್ಟಂತಹ ಆ ದೇವರನ್ನು ನೆನಪಿಸಿಕೊಂಡು ನಾವು ದೇವರಿಗೆ ಸ್ತುತಿಯನ್ನು ಸಲ್ಲಿಸುವಂತಹ ಮುದ್ದಿನ ಪುಟಾಣಿಗಳಾಗಬೇಕು. ಹಾಗೆ ಆಗ್ತೀರಾ? ದೇವರಿಗೆ ಸ್ತುತಿಯನ್ನು ಸಲ್ಲಿಸುವಂತಹ ಮುದ್ದಿನ ಮಕ್ಕಳಾಗಿ ಬದುಕುವಂತಹ ಕೃಪೆಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಹಾಗೆ ನೀವು ಈ ವಾರ ಇಡೀ ದೇವರು ನೀಡಿದಂತಹ ಒಂದೊಂದು ಅನುಗ್ರಹಗಳಿಗೆ, ಚಿಕ್ಕ ಚಿಕ್ಕ, ಅದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು, ಯಾವುದೇ ಆಗಿರಲಿ, ಆ ಅನುಗ್ರಹಗಳಿಗೆ ನಾವೇನು ಮಾಡಬೇಕು, ದೇವರಿಗೆ ಸ್ತುತಿಯನ್ನು ಸಲ್ಲಿಸುವಂತಹ ಪ್ರೀತಿಯ ಮಕ್ಕಳಾಗಿ ಬಾಳೋಣ, ಬದುಕೋಣ. ಆಯಿತಾ? ಇಷ್ಟ ಆಗಿದೆಯಾ ನಿಮಗೆ? ಬದುಕ್ತೀರಾ? ಸ್ತುತಿ ಹೇಳ್ತೀರ ದೇವರಿಗೆ? ಸ್ತುತಿ ಹೇಳಿ ನಾವು ದೇವರನ್ನು ಸ್ಮರಿಸಿಕೊಳ್ಬೇಕು. ದೇವರು ನೀಡಿದ ಎಲ್ಲ ದಾನಗಳಿಗೆ ನಾವು ಸ್ತುತಿ ಅರ್ಪಿಸುವಂತಹ, ಪ್ರೀತಿ ಇರುವಂತಹ, ಕೃತಜ್ಞತಾ ಮನೋಭಾವ ಇರುವಂತಹ ಮಕ್ಕಳಾಗಿ ಬಾಳೋಣ. ನಾವು ಪ್ರಾರ್ಥನೆ ಮೂಲಕ ಈ ತರಗತಿಯನ್ನು ಕೊನೆಗೊಳಿಸೋಣ. ನಮ್ಮನ್ನು ಸೃಷ್ಟಿಸಿದ ನಮ್ಮ ಸರ್ವಶಕ್ತ, ನಾವು ದಿನವಿಡೀ ನಿಮ್ಮ ಅನುಗ್ರಹಗಳಿಗೆ ಋಣಿಗಳಾಗಿ ಸ್ತುತಿಯನ್ನು ಸಲ್ಲಿಸಿ ಬಾಳಲು ಬೇಕಾದಂತಹ ದಯವ ಕೃಪೆಯನ್ನು ನಮಗೆ ದಯಪಾಲಿಸಿರಿ. ಆಮೇಲೆ